ಏನು ಇವರು ಹೇಳ್ತಾ ಇದ್ದಾರೆ ಅಂತ ನಿರ್ಧಾರ ತಗೋಬೇಡ ಅಕ್ಕ. ನಿನ್ ಮನ್ಸ್ ಏನ್ ಹೇಳುತ್ತೋ ಅದ್ ಮಾಡು. ನಿನಗೆ ಯಾವ್ದು ಸರಿ ಅನ್ಸತ್ತೋ ಅದನ್ ಮಾಡು. ಒಳ್ಳೇದಾಗ್ಲಿ ಅಂತಾನೆ ಈ ಸೈನ್ ಮಾಡ್ತಿದ್ದೀನಿ ಜಾನು. ಮತ್ತೆ ಆ ಭಾಗ್ಯ ಮನ್ಸ್ ಬದಲಾಗಿ ಆ ಪೇಪರ್ಸ್ನ ಹರಿದಾಕೋ ಮುಂಚೆ ಅದನ್ನ ತಗೊಂಡು ಇಲ್ಲಿಂದ ಹೊರಡಬೇಕು. ಗುಡ್ ಭಾಗ್ಯ, ಒಂದ್ ಒಳ್ಳೆ ಫ್ಯೂಚರ್ಗೋಸ್ಕರ ಒಂದ್ ಕರೆಕ್ಟ್ ಡಿಸಿಷನ್ ತಗೊಂಡಿದ್ಯಾ. ನಾವೇನ್ ಹೊರಡ್ತೀವಿ? ಏನಮ್ಮ ಇದು, ನಾನ್ ನೋಡ್ತಿರೋದೆಲ್ಲ ನಿಜಾನ ಕನ್ಸ? 3 ಗಂಟೆಗೆ 3 ಜನ್ಮದಷ್ಟು ಬೆಲೆ ಕೊಡ್ತೀನಿ, 7 ಹೆಜ್ಜೆನ ಎಷ್ಟು ಸಲ ಆದ್ರೂ ನಡೀತೀನಿ ಅಂತ ಏನೇನೋ ಸಿನಿಮಾ ಡೈಲಾಗ್ ಎಲ್ಲ ಹೊಡೆದ್ಲು. ಕೊನೆಗೆ ಆ ಪೇಪರ್ಸ್ ಮೇಲೆ ಅಷ್ಟು ಈಸಿಯಾಗಿ ಸೈನ್ ಮಾಡ್ಬಿಟ್ಲಲ್ಲ, ಹೇಗೆ? ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಕಣೆ. ಇವಳನ್ನ ಒಪ್ಸೋಕೆ ಎಷ್ಟು ಒದ್ದಾಡ್ಬೇಕಪ್ಪ ಅನ್ಕೊಂಡೆ. ಇಷ್ಟು ಸಿಂಪಲ್ ಆಗಿ ಒಪ್ತಾಳೆ ಅಂತ ಗೊತ್ತಿರ್ಲಿಲ್ಲ. ಹೋಗ್ಲಿ, ಅಂತೂ ಇಂತೂ ಸೈನ್ ಮಾಡಿದ್ಲಲ್ಲ. ಇನ್ನು ಮಿತ್ರ ಭಾಗ್ಯನ್ ಸಂಬಂಧ ಮುಗ್ದಂಗೆ, ಅವರಿಬ್ರು ದೂರ ಆದ್ರು. ದೇವ್ರೆ, ಇನ್ನು ಭಾಗ್ಯನ ಆಸ್ತಿನ ಹೊಡ್ಕೊಳ್ಳಕ್ಕೆ ಪ್ಲಾನ್ ಮಾಡಕ್ ಶುರು ಮಾಡು. ಪ್ಲಾನ್ ಇದೆ ಇದೆ ಅಕ್ಕ. ನೀನೇನ್ ಮಾಡ್ದೆ ಅಂತಾನೆ ನನಗ್ ಅರ್ಥ ಆಗ್ತಾ ಇಲ್ಲ. ನಿನಗಾದ್ರೂ ಅರ್ಥ ಆಗ್ತಾ ಇದೆಯಾ? ಅರ್ಥ ಹಾಗೆ ಮಾಡಿದ್ದು, ಪೂರ್ತಿ ಗೊತ್ತಿದ್ದೆ ಮಾಡಿದ್ದು. ಈ ಸಮಸ್ಯೆಗೆ ಪರಿಹಾರ ಡಿವೋರ್ಸ್ ಅಂತ ಅನ್ಕೊಂತಾ ಇದ್ಯಾ? ಮಿತ್ರ ಅವ್ರ ಜೊತೆ ಇರೋ ಸಮಸ್ಯೆಗೆ ಡಿವೋರ್ಸ್ ಪರಿಹಾರನೋ ಇಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ಅವ್ರ ಪ್ರಾಣನ ಕಾಪಾಡೋಕ್ ಮಾತ್ರ ಡಿವೋರ್ಸೇ ಸರಿಯಾದ ದಾರಿ. ಯಾಕೆ ಅನ್ನೋದು ನಿನ್ಗೆ ಆಮೇಲೆ ಅರ್ಥ ಆಗುತ್ತೆ. ಅರವಿಂದ ಆಂಟಿ, ತ್ರಿವಿಕ್ರಮ ಅಂಕಲ್, ಎಲ್ಲರೂ ಬನ್ನಿ. ಏನಾಯ್ತು ಮನೀಷಾ? ನಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್ ಆಂಟಿ. ಗುಡ್ ನ್ಯೂಸಾ? ಏನದು ಮನೀಷಾ? ಈ ಮನೆಯಿಂದ ಹೋಗಿರೋ ಭಾಗ್ಯ ಮಿತ್ರ ಜೀವನದಿಂದ ಕೂಡ ಪರ್ಮನೆಂಟ್ ಆಗಿ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದಾಳೆ. ಏನು ಅಂತ ಮಾತಾಡ್ತಿದ್ಯಾ ಮನೀಷಾ? ನಮ್ಗಂತೂ ಏನೂ ಅರ್ಥ ಆಗ್ತಿಲ್ಲ. ಮಿತ್ರ ಇಂದ ಬೇರೆ ಆಗ್ಬೇಕು ಅಂತ, ಇನ್ನು ಮಿತ್ರ ಜೀವನದಲ್ಲಿ ತಾನು ಇರಬಾರ್ದು ಅಂತ ಡಿಸೈಡ್ ಮಾಡಿದಾಳೆ. ಸೈನ್ ಮಾಡಿರೋ ಡಿವೋರ್ಸ್ ಪೇಪರ್ಸ್ ಭಾಗ್ಯ ಡಿವೋರ್ಸ್ ಬೇಕು ಅಂತ ಕೇಳ್ತಾ ಇದ್ದಾಳ.
ಹೌದು ಮಿತ್ರ, ಆವೇಶದಲ್ಲಿ ಮನೆ ಬಾಗಿಲು ದಾಟದ್ಲು. ಸ್ವಲ್ಪ ದಿನ ಬಿಟ್ಟು ಮತ್ತೆ ಬರ್ಬೇಕು ಅನ್ಕೊಂಡ್ಲು. ಬೇಡ ಅಂದಿದ್ದಕ್ಕೆ ಗುರುಗಳನ್ನ ಅಡ್ಡ ಇಟ್ಕೊಂಡು ಮನೆಗೆ ಬರೋದಕ್ಕೆ ಟ್ರೈ ಮಾಡಿದ್ಲು. ಅದು ಕೂಡ ಆಗದೆ ಇದ್ದಾಗ ಇನ್ನು ಪರ್ಮನೆಂಟ್ ಆಗಿ ನಿನ್ನಿಂದ ಬೇರೆ ಆಗ್ಬೇಕು ಅಂತ ಈ ಡಿಸಿಷನ್ ತಗೊಂಡಿದ್ದಾಳೆ. ಏನೇನೋ ಕೆಲ್ಸ ಮಾಡಿ ನಂದನ್ ಫ್ಯಾಮಿಲಿ ಮರ್ಯಾದೆ ತೆಗಿಬೇಡ ಅಂತ ರಿಕ್ವೆಸ್ಟ್ ಮಾಡಕ್ ಹೋದೆ, ನಮ್ಗೆ ಶಾಕ್ ಹೋಗೋ ತರ ಟ್ವಿಸ್ಟ್ ಕೊಟ್ಟು ಕಳಿಸಿದಾಳೆ. ಇಲ್ಲ, ಭಾಗ್ಯ ಅಷ್ಟು ಸಡನ್ ಆಗಿ ಇಂಥ ನಿರ್ಧಾರ ತಗೊಳ್ಳಲ್ಲ. ಆವೇಶದಲ್ಲಿ ಯಾವ ಕೆಲ್ಸನೂ ಮಾಡಲ್ಲ ಅವಳು. ಏನ್ ಮಿತ್ರ, ಇಷ್ಟು ಕಡಿಮೆ ಟೈಮಲ್ಲೇ ಭಾಗ್ಯ ಬಗ್ಗೆ ಅಷ್ಟು ತಿಳ್ಕೊಂಡ್ಬಿಟ್ಟಿದ್ಯಾ? ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಷ್ಟೋ ವರ್ಷ ಜೊತೆಗಿರೋ ಅಗತ್ಯ ಇಲ್ಲ ಮನೀಷಾ. ಭಾಗ್ಯ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಕೋಪದಲ್ಲಿ ಹೊರಟೋದ್ಲು, ಸ್ವಲ್ಪ ಆವೇಶದಿಂದ ಹೋಗಿರ್ಬೋದು. ಅದನ್ ಬಿಟ್ಟು ಪೂರ್ತಿಯಾಗಿ ಬಿಟ್ಟು ಹೋಗ್ಬೇಕು ಅಂತ ಯಾವತ್ತೂ ಅನ್ಕೊಳ್ಳಲ್ಲ. ಓ ಹೌದಾ? ಮತ್ತೆ ಈ ಪೇಪರ್ ಮೇಲೆ ಭಾಗ್ಯ ಮಾಡಿರೋ ಸೈನ್ ಬಗ್ಗೆ ಏನಂತೀಯಾ? ನೀನೇ ನೋಡು. ನಂಬಕ್ಕೆ ಆಗ್ತಿಲ್ಲ, ನಾನಂದ್ರೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದವಳು, ನಾನಂದ್ರೆ ಎಷ್ಟು ಪ್ರೀತಿ ಅಂತ ಹೇಳ್ತಿದ್ದಿದ್ ಭಾಗ್ಯ ಇಷ್ಟು ಬೇಗ ಬಿಟ್ಟು ಹೋಗೋ ನಿರ್ಧಾರನ ತಗೊಂಡ್ಲ. ಅವಳಂತ ಹಳ್ಳಿ ಹುಡುಗಿರೆಲ್ಲ ಹೀಗೆ ಮಿತ್ರ, ನಮ್ಮ ಹಾಗೆ ಮೆಚ್ಯೂರ್ಡ್ ಆಗಿ ಆಲೋಚನೆ ಮಾಡು. ನಮ್ ತರ ದೊಡ್ಡ ಡಿಸಿಷನ್ಸ್ ತಗೊಳ್ಳಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡ್ಕೊಳ್ಳೋದು, ಹೀಗೆ ಮಾತ್ ಮಾತಿಗೆ ಗಲಾಟೆ ಮಾಡೋದು, ಹೀಗೆ ಚಿಲ್ರೆ ಚಿಲ್ರೆ ವಿಷಯಕ್ಕೆಲ್ಲ ನೋಡು ಹೀಗೆ ಮನೆ ಬಿಟ್ಟು ಹೋಗೋದು, ಆಮೇಲೆ ಸಂಬಂಧಾನೆ ಕಳ್ಕೊಳ್ಳಕ್ಕೆ ರೆಡಿ ಆಗ್ತಾರೆ. ಥ್ಯಾಂಕ್ ಗಾಡ್, ಈಗಾದ್ರೂ ಆ ಭಾಗ್ಯನ ಬಗ್ಗೆ ನಮ್ಗೆಲ್ರಿಗೂ ಪೂರ್ತಿಯಾಗಿ ಗೊತ್ತಾಯ್ತು. ಆ ಭಾಗ್ಯ ಅಂತವ್ರಿಗೆ ನಮ್ಮಂತವ್ರ ಮನೆ ಸೊಸೆ ಆಗೋ ಅರ್ಹತೆ ಇಲ್ಲ. ದೇವಯಾನಿ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಭಾಗ್ಯ ಅಂತ ಹುಡುಗಿ ಸೊಸೆಯಾಗಿ ಬರೋದನ್ನ ಪ್ರತಿ ಅತ್ತೆನೂ ಆಸೆ ಪಡ್ತಾಳೆ ಅಂತ ಅರವಿಂದ ಎಷ್ಟೋ ಸರಿ ಹೇಳಿದ್ದಾಳೆ. ಅಂತ ಭಾಗ್ಯ ಬಗ್ಗೆ ನಾನು ನಿನ್ ಮಾತಾಡ್ತಿರೋದು ಯಾವ ಹುಡುಗನಿಗಾದ್ರೂ ಭಾಗ್ಯ ಅಂತ ಹೆಂಡತಿ ಸಿಕ್ಕಿದ್ರೆ ಆ ಗಂಡಸು ಸುಖವಾಗಿರ್ತಾನೆ ಅಂತ ಅರವಿಂದ ಹೇಳ್ತಿದ್ಲು. ಆ ಭಾಗ್ಯ ಬಗ್ಗೆನ ನೀನಿಷ್ಟು ಕೇವಲವಾಗಿ ಮಾತಾಡ್ತಿರೋದು. ಮಿತ್ರ ಹೇಳ್ದಂಗೆ ಭಾಗ್ಯ ಯಾವತ್ತೂ ತಪ್ಪು ತೀರ್ಮಾನ ತಗೊಳಲ್ಲ, ತಪ್ಪು ಹೆಜ್ಜೆನ ಖಂಡಿತ ಇಡೋದಿಲ್ಲ. ಆ ಪೇಪರ್ ಮೇಲಿರೋ ಸೈನ್ ನೋಡಿದ್ರು ಕೂಡ ಅದೇನ್ ಈ ರೀತಿ ಮಾತಾಡ್ತೀರ ಬಾವಾ? ಕಾಗದಗಳು ಅದ್ರ ಮೇಲಿರುವಂತ ರುಜುವಾತುಗಳನ್ನ ನೋಡಿ ನಾವು ಕೂಡ ಇಂತಹ ತೀರ್ಮಾನಗಳನ್ನ ತಗೋಬಾರ್ದು. ಅಲ್ಲ, ಭಾಗ್ಯ ಇಂಥ ಕೆಲಸ ಯಾಕೆ ಮಾಡಿದ್ಲು, ಯಾಕಿಂತ ನಿರ್ಧಾರ ತಗೊಂಡ್ಲು ಅಂತ ಅವಳನ್ನ ಮೊದಲು ಕೇಳಬೇಕು. ಅಂಕಲ್, ನಿಮ್ ಜೊತೆ ಯಾವ ಸಂಬಂಧ ಬೇಡ ಅಂತ ದೂರ ಹೋಗಿರೋ ಭಾಗ್ಯ ಹತ್ರನೇ ಹೋಗ್ತೀರಾ? ನಿಮ್ಮಿಂದ ಪರ್ಮನೆಂಟ್ ಆಗಿ ಬೇರೆ ಆಗ್ತೀನಿ ಅಂತ ಕನ್ಫರ್ಮ್ ಆಗಿ ಹೇಳಿರೋ ವ್ಯಕ್ತಿ ಜೊತೆ ನೀವ್ ಹೋಗಿ ಚರ್ಚೆ ಮಾಡ್ತೀರಾ? ವಾಟ್ ಇಸ್ ದಿಸ್ ಅಂಕಲ್? ಯಾಕ್ ಮನೀಷಾ, ಒಂದ್ಸರಿ ಹೋಗಿ ಕೇಳೋದ್ರಲ್ಲಿ ತಪ್ಪೇನಿದೆ? ಅವಶ್ಯಕತೆ ಇಲ್ಲ ರೀ. ಇಲ್ಲ.
ನಾವ್ ಯಾರು ಬೇಡ ಅಂತ ಹೊರಟು ಹೋದ್ಲು, ಅದು ಭಾಗ್ಯ ಮಾಡಿರೋ ಇನ್ನೊಂದು ತಪ್ಪು. ಇವಾಗ ಮಿತ್ರನಿಂದ ಶಾಶ್ವತವಾಗಿ ದೂರ ಆಗೋದಕ್ಕೆ ಡಿವೋರ್ಸ್ ಪೇಪರ್ಸ್ ಸೈನ್ ಮಾಡಿ ಮತ್ತೊಂದು ತಪ್ಪು ಮಾಡಿದಾಳೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳಿಂದ ಮಿತ್ರಂಗೆ ಪ್ರಮಾದಗಳು ಬರ್ತಾನೆ ಇತ್ತು. ಯಾವುದೇ ರೀತಿನಲ್ಲಿ ನೋಡಿದ್ರು ಭಾಗ್ಯ ಮತ್ತೆ ಈ ಮನೆಗೆ ಪ್ರವೇಶ ಮಾಡೋದಕ್ಕೆ ಖಂಡಿತ ಅರ್ಹತೆ ಇಲ್ಲ. ಅವಳು ಬರೋಣ ಅಂತ ಅನ್ಕೊಂಡ್ರು ಅವಳನ್ನ ಒಳಗಡೆ ಕರೆಸ್ಕೊಳ್ಳೋದಕ್ಕೆ ನಾನ್ ಸಿದ್ಧವಾಗಿಲ್ಲ. ಇಲ್ಲಿ ಏನೇ ನಡೆದ್ರು ಶಾಶ್ವತವಾಗಿ ದೂರ ಆಗ್ಬೇಕು ಅಂತ ಅವಳೇ ಅನ್ಕೊಂಡ್ಲಲ್ಲ, ಇನ್ನು ಯಾಕೆ ಏನು ಅನ್ನೋ ಚರ್ಚೆ ಅನಾವಶ್ಯಕ. ಆ ಭಾಗ್ಯಂಗೆ ಅಷ್ಟು ಗರ್ವ ಇರ್ಬೇಕಾದ್ರೆ ಇನ್ನು ನಮ್ಗೆ ಎಷ್ಟಿರ್ಬೇಕು? ಮಿತ್ರ, ನೀನ್ ಕೂಡ ಸೈನ್ ಹಾಕೋ. ಮಾಮ್, ವಾಟ್ ಇಸ್ ದಿಸ್? ಭಾಗ್ಯ ತಪ್ಪು ಮಾಡಿದ್ಲು ಅಂತ ನಾವು ಕೂಡ ತಪ್ಪು ಮಾಡ್ಬೇಕಾ? ಅವಳು ಯೋಚನೆ ಮಾಡಿಲ್ಲ ಅಂತ ನಾವು ಕೂಡ ಯೋಚನೆ ಮಾಡದೆ ನಿರ್ಧಾರಗಳನ್ನ ತಗೋಬೇಕಾ? ಮಿತ್ರ, ಇದು ಆಲೋಚನೆ ಮಾಡದೆ ತಗೊಂಡಿರೋ ನಿರ್ಧಾರ ಅಲ್ಲ, ಆಲೋಚನೆ ಮಾಡಿ ತಗೊಂಡಿರೋ ನಿರ್ಧಾರ. ಇವಾಗ ತುಂಬಾ ಅವಶ್ಯಕತೆ ಇರೋ ನಿರ್ಧಾರ. ಸೈನ್ ಹಾಕು. ಸೈನ್ ಹಾಕು. ಇನ್ನು ಯೋಚನೆ ಮಾಡ್ತಿದ್ಯಲ್ಲ ಮಿತ್ರ, ಇಷ್ಟೆಲ್ಲ ಆದರೂ ಭಾಗ್ಯನ ಬಗ್ಗೆ ನಿನಗೆ ಪೂರ್ತಿಯಾಗಿ ಅರ್ಥ ಆಗ್ಲಿಲ್ವಾ? ಇಷ್ಟು ದಿನಾನು ನಿನ್ ಮೇಲೆ ಅಭಿಮಾನ ಇದೆ ಅಂತ ಹೇಳ್ತಿದ್ಲಲ್ಲ, ಅದೆಲ್ಲ ಸುಳ್ಳು. ನಿನ್ ಮೇಲೆ ತೋರಿಸ್ತಿದ್ದ ಪ್ರೀತಿನೂ ಮೋಸಾನೆ. ನಿಜವಾಗ್ಲೂ ನಿನ್ನ ಅಷ್ಟೆಲ್ಲ ಪ್ರೀತಿಸ್ತಿದ್ರೆ ಇವತ್ತು ಹೀಗೆ ಅತ್ತಿಗೆ ಅತ್ತಿಗೆ ಅಂತ ನಿನ್ಗೆ ಫ್ರೆಂಡ್ ಅನ್ಕೊಂಡಿದ್ದೆ. ಹೋಗ್ಲಿ, ಇಂಥ ನಿರ್ಧಾರ ತಗೊಳ್ಳೋ ಮೊದಲು ನಿನ್ ಬಗ್ಗೆನಾದ್ರೂ ಯೋಚನೆ ಮಾಡಿದ್ಲ? ನಿನ್ ಫ್ರೆಂಡ್ ಅನ್ಕೊಂಡು ನಿನಗ್ ಒಂದ್ ಮಾತಾದ್ರೂ ಹೇಳದ್ಲ? ದೇವಯ್ಯನೇ ಹೇಳ್ತಾ ಇರೋದು ನಿಜ ಮಿತ್ರ. ಅವಳಗ್ ನಿಜವಾಗ್ಲೂ ಅಷ್ಟೊಂದ್ ಪ್ರೀತಿ ಇದ್ದಿದ್ರೆ ಇಷ್ಟು ದೊಡ್ಡ ನಿರ್ಧಾರನ ಅಷ್ಟು ಸುಲಭವಾಗಿ ತಗೋತಾ ಇರ್ಲಿಲ್ಲ. ಅವಳು ನಿನ್ ಬಗ್ಗೆ ತೋರಿಸಿರುವಂತ ಪ್ರೀತಿ ಸುಳ್ಳು. ಆ ವಿಷಯನ ಇಲ್ಲೋಡು ಈ ಕಾಗ್ದಾನೇ ರುಜುವಾತ್ ಮಾಡ್ತಿದೆ. ಇನ್ನೇನು ಯೋಚನೆ ಮಾಡ್ಬೇಡ ಮಿತ್ರ. ನಿನಗ್ ಪ್ರಮಾದಗಳನ್ನ ಸೃಷ್ಟಿ ಮಾಡೋ ಭಾಗ್ಯ ಇನ್ ಮುಂದೆ ಈ ಮನೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೈನ್ ಮಾಡು. ಮಾಡು. ಮಿತ್ರ, ಸೈನ್ ಮಾಡು.
ಮನೀಷಾ, ಮಿಕ್ಕಿರೋ ಪ್ರೋಸೆಸ್ನೆಲ್ಲ ನೋಡ್ಕೊ. ಶೋರ್ ಅಂತ. ನಮ್ ಲಾಯರ್ ಏನು ಇಷ್ಟೊತ್ತಾದ್ರೂ ಇನ್ನು ಬರ್ಲೇ ಇಲ್ವಲ್ಲ, ನಮಗ್ ಮಾತ್ರ ಟೈಮಗ್ ಬನ್ನಿ ಅಂತಾರೆ, ಅವ್ರ ಮಾತ್ರ ಬರೋದೇ ಇಲ್ಲ. ಏನ್ ಕತೆನೋ. ಅಕ್ಕ, ಇನ್ನೊಂದ್ಸಲ ಯೋಚನೆ ಮಾಡಕ್ಕ, ನಿನಗ್ ಅನ್ಯಾಯ ಆಗಿದೆ. ಇಲ್ಲ ಅಂತ ಇಲ್ಲ, ನಿನ್ ಹೃದಯನೇ ಒಡೆದು ಹೋಗಿದೆ ಅದ್ ನನಗ್ ಅರ್ಥ ಆಗತ್ತೆ. ಆದ್ರೆ ಅವರೇನೋ ಬುದ್ಧಿ ಇಲ್ದೆ ತಪ್ಪು ಮಾಡಿದ್ದಾರೆ ಅಂತಂದ್ರೆ ನಾವು ಆವೇಶದಲ್ಲಿ ನಿರ್ಧಾರಗಳನ್ನ ತಗೋಬಾರ್ದಲ್ವಾ? ಇದು ಆವೇಶದಲ್ಲಿ ತಗೊಂಡಿರೋ ನಿರ್ಧಾರ ಅಲ್ಲ ಜಾನು, ತುಂಬಾ ಯೋಚನೆ ಮಾಡೇ ತಗೊಂಡಿದ್ದು. ಅವ್ರು ಎಲ್ರೂ ನಿನಗ್ ಮೋಸ ಮಾಡಿರ್ಬೋದು, ಆದ್ರೆ ನೀನ್ ಅವರನ್ನೆಲ್ಲ ಎಷ್ಟೊಂದು ಪ್ರೀತಿಸಿದ್ದೆ. ಭಾವ ನಿನಗೆ ದ್ರೋಹ ಮಾಡಿರ್ಬೋದು, ಆದ್ರೆ ಭಾವನ್ನ ನೀನು ನಿನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ಯ. ಸ್ವಲ್ಪ ದಿನ ದೂರವಾಗಿದ್ರೆ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ಬಿಡತ್ತೇನೋ? ಬಂದಿರೋ ಮನಸ್ತಾಪಗಳೆಲ್ಲ ಸರಿ ಹೋಗ್ಬೋದೇನೋ? ಅದೆಲ್ಲ ಕಡಿಮೆ ಆಗೋದಕ್ ಮುಂಚೆ ಶಾಶ್ವತವಾಗಿ ದೂರ ಆಗೋ ನಿರ್ಧಾರ ಎಷ್ಟು ಕರೆಕ್ಟ್ ಅಂತ ಅಂತ್ಯ ಅಕ್ಕ? ಜಾನ್ಹವಿ, ನೀನು ಚಿಕ್ಕ ಹುಡ್ಗಿ ಚಿಕ್ಕ ಹುಡ್ಗಿ ತರಾನೇ ಇರು. ಅವ್ರು ಮಾಡಿರೋ ಕೆಲ್ಸಕ್ಕೆ ಅವ್ರಿಗೆ ಬೋರ್ಡ್ ಹೊಡಿಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸಿದ್ರು ಕಡಿಮೆ, ಅಂಥ ಕೆಲಸ ಮಾಡಿದವ್ರನ್ನ ಮತ್ತೆ ಹತ್ರಕ್ಕೆ ಸೇರಿಸು ಅಂತೀಯಾ? ನಿನ್ನ ಅಕ್ಕನ ಜೀವನದ ಜೊತೆ ಆಡ್ಕೊಂಡವ್ರ ಹತ್ರ ನಿನ್ನ ಅಕ್ಕಂಗೆ ಕಣ್ಣು ಮುಚ್ಕೊಂಡು ಬದುಕು ಅಂತೀಯಾ? ಹಾಗಂತ ಇಲ್ಲ ಚಿಕ್ಕಿ. ನೋಡ್ ಜಾನು, ಭಾಗ್ಯ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರನೇ ತಗೊಂಡಿದ್ದಾಳೆ. ನೀನ್ ಹೀಗೆ ತಪ್ಪು ಸಲಹೆ ಕೊಟ್ಟು ಅವಳ ಬದುಕಲ್ಲಿ ಹೊಸ ಕಿಚ್ಚು ಹಚ್ಚಬೇಡ. ಬೇಡ ಅಂತ ಅನ್ಕೊಂಡಿರೋರು, ಎಲ್ಲಾರನ್ನು ಬಿಟ್ಟು ಹೊರಟು ಹೋದವರು, ಮತ್ತೆ ಈ ರೀತಿ ನಾಟಕದ ಸುಳ್ಳು ಪ್ರೀತಿನ ತೋರಿಸೋ ಅವಶ್ಯಕತೆ ಇಲ್ಲ. ಕೆಲವೊಂದ್ ಜನ ಹೀಗೆ ಅಕ್ಕ, ಎಲ್ರೂ ಅವ್ರ ಮೇಲೆ ಕನಿಕರ ತೋರಿಸ್ಲಿ ಅಂತ ಜೀವನನ ರೋಡಿಗೆ ತರ್ತಾರೆ.
ಮುಂದೆ ಇರೋರ್ ಮೇಲೆ ತಪ್ಪನ್ನ ಹೊರಿಸಿ ಅವ್ರು ಮಾಡಿರೋ ತಪ್ಪನ್ನ ಮುಚ್ಚಿಟ್ಕೊಳ್ತಾರೆ. ಒಂದು ಚಿಕ್ಕ ಅವಕಾಶ ಸಿಕ್ಕಿದ್ರು ನೋಡಿ ಹೀಗೆ ಇಲ್ದಿರೋ ಪ್ರೀತಿನೆಲ್ಲ ತೋರ್ಸಕ್ಕೆ ಪ್ರಯತ್ನ ಪಡ್ತಾರೆ.